ಈಗ ನಮ್ಮ ಜೊತೆಯಲ್ಲಿ ಕೂತಿರ್ತಕ್ಕಂಥ ಪ್ರತಾಪ್ ಜೋಶಿ 1985ರಲ್ಲಿ ನಾನು ಆ ಪಾರ್ಟಿಲಿದ್ದೆ, ಅವರು ಆ ಪಾರ್ಟಿಲಿದ್ದು, ಜನತಾ ಪಾರ್ಟಿಲಿ. ಅಂದರೆ ಹೆಚ್ಚು ಅವತ್ತು ನಮಗೆ ಪರಿಚಯ ಇರಲಿಲ್ಲ ಅಂತ ಕಾಣಿಸುತ್ತೆ. ಅವ್ರ ಕಾರ್ಯದರ್ಶಿ ಏನೇನೋ ಆಗಿದ್ದರು. ನಾನು ಹುಡುಗಾಟಕ್ಕೆ ರಾಜಕಾರಣ ಮಾಡೋಕ್ಕೆ ಹೋಗಿದ್ದೆ ಅವಾಗ. ಇದ್ದಕ್ಕಿದ್ದಂಗೆ ಆಕಸ್ಮಿಕವಾಗಿ MLA ಆಗಿಬಿಟ್ಟೆ 1985ರಲ್ಲಿ. ನಿಮಗೆ ಗೊತ್ತಿರ್ಬೋದು, ಗೌರಿಬಿದನೂರು ತಾಲೂಕಿನಿಂದ ರಾಮಕೃಷ್ಣ ಹೆಗ್ಡೆ. ರಾಮಕೃಷ್ಣ ಹೆಗ್ಡೆ ವರ್ಚಸ್ಸಿಗೆ ಎಷ್ಟೋ ಜನ ಗೆದ್ದುಬಿಟ್ಟು, ಅವಾಗ ನಾನು ಗೆದ್ದಿದ್ದು. ಗೆದ್ದಾದಮೇಲೆ ನಾನು ಗಂಭೀರವಾಗಿ ಶುರು ಮಾಡೋಕ್ಕೆ ಪ್ರಾರಂಭ ಮಾಡಿದ್ದು ಅನಿರೀಕ್ಷಿತವಾಗಿದ್ದು. ಹಾಗಾಗಿ ಅವರು ಬೇರೆ ಬೇರೆ ಬದಲಾವಣೆ ಆಗಿದೆ, ನಂದು ಬದಲಾವಣೆ ಆಗಿದೆ. ನಮ್ಮಿಬ್ಬರಲ್ಲೂ ಒಂದೇ ಚಿಂತನೆ ಏನಂದರೆ, ಪಾರದರ್ಶಕವಾಗಿರಬೇಕು ನಾವು, ಭ್ರಷ್ಟಾಚಾರ ಇರಬಾರ್ದು, ಶೋಷಣೆಗೆ ಒಳಗಾದವರಿಗೆ ಧ್ವನಿ ಆಗಬೇಕು, ಮತ್ತು ಎಲ್ಲೋ ಒಂದು ಕಡೆ ಒಳ್ಳೆ ಕೆಲಸ ಮಾಡೋಣ ಹುಟ್ಟಿದ ಮೇಲೆ ನಾವಿದು ಅನ್ನೋ ಒಂದು ಆಸಕ್ತಿ ಇರೋದರಿಂದ ಇವತ್ತು ತಿರ್ಗಾ ಜೋಡಿಸೋ ಸ್ಥಿತಿಗೆ ಬಂದಿದ್ದಾರೆ. ಲಾಸ್ಟ್ ಟೈಮ್ ಅವರು MLCಗೆ ನಿಂತು, ಈಶಾನ್ಯ ಕ್ಷೇತ್ರದ MLAಗೆ ನಿಂತು, ಭಾಳ ಕಡಿಮೆ ಅಂತರದಲ್ಲಿ ಜಯಶೀಲರಾಗಲಿಲ್ಲ ಅನ್ನೋ ಒಂದು ಮಾತು ಬಂತು. ನಮ್ಮಲ್ಲಿ ನೇರವಾಗಿ ನಾವಿನ್ನೂ ಆ ಮಟ್ಟಕ್ಕೆ ಚುನಾವಣೆ ಫೇಸ್ ಮಾಡ್ತಕ್ಕಂಥ ಸ್ಥಿತಿಲಿಲ್ಲ ಅನ್ನೋದನ್ನು ಅರ್ಥಕೊಂಡು, ಈ ರೀತಿ ಹೊರಗಡೆ ಈ ಮೂರೂ ಪಾರ್ಟಿಯನ್ನು ಬಿಟ್ಟು ಬೇರೆಯವರು ಒಳ್ಳೆಯವರು ಪಾರದರ್ಶಕವಾಗಿರೋರು ಜನಸಂಪರ್ಕ ಇರ್ತಕ್ಕಂಥ ವ್ಯಕ್ತಿಗಳು ಜನಸಾಮಾನ್ಯರಿಗೆ, ಅದರೊಳಗೆ ಇವರು ನಮಗೆ ಕಣ್ಣಿಗೆ ಕಂಡರು. ಬರೀ ಒಂದು ಕೆಲಸ ಅಲ್ಲಿ ಅಧ್ಯಕ್ಷರಾಗಿದ್ದರು ಯಾವುದೋ ಇದಕ್ಕೆ ಇನ್ನೊಂದಕ್ಕೆ, ಮತ್ತು ಇಲ್ಲಿ ಹೋರಾಟ ಮಾಡಿ ನೀರಿನ ವಿಚಾರ ಇರ್ಬೋದು, ಕಾಲುವೆ ವಿಚಾರ ಇರ್ಬೋದು, ಏನೇನೋ ಕೊಡಿಸಿದ್ದಾರೆ, ಅದನ್ನೆಲ್ಲ ಹೇಳ್ತಾ ಹೋಗೋದಕ್ಕೆ ನಾನು ಹೋಗೋದಿಲ್ಲ. ಆ ದೃಷ್ಟಿಯಿಂದ ಒಳ್ಳೆಯ ವ್ಯಕ್ತಿ ಚುನಾವಣೆಯಲ್ಲಿ ಲಾಸ್ಟ್ ಟೈಮು ಕೂಡ ಅವ್ರ ಶಕ್ತಿ ಇರೋದರಿಂದ ಅವ್ರ ಜೊತೆಗೆ ಕೈ ಜೋಡಿಸಿ ಆಮ್ ಆದ್ಮಿ ಪಾರ್ಟಿ ಈ 7 ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರುಗಳಿಗೆಲ್ಲ ಮನವಿ ಮಾಡ್ಕೊಂಡು ನಮ್ಮ ಜಿಲ್ಲಾಧ್ಯಕ್ಷರು ಮಂಜುನೂರಿಗೆ ಬಂದಿದ್ದಾರೆ. ಕೇಂದ್ರದಲ್ಲೂ ಮಾತಾಡಿದ ತಕ್ಷಣ ಅವರು ಒಂದೇ ಮಾತಿನಲ್ಲಿ ಒಪ್ಕೊಂಡ್ರು, ನೀವು ತೀರ್ಮಾನ ತೊಗೊಳ್ಳಿ, ಒಳ್ಳೇದಾಗುತ್ತೆ, ಮಾಡಿ ಅಂಥದ್ದನ್ನೆಲ್ಲ ಬಿಡಬೇಡಿ, ಆ ಮೂರು ಪಾರ್ಟಿಯ ಜೊತೆ ಸಂಬಂಧ ಬೇಡ ನಮಗೆ ಸದ್ಯಕ್ಕೆ ಅನ್ನತಕ್ಕಂಥ ಬಂದಾಗ ಈಗ ನಿಲ್ಲಿಸ್ತಾ ಇದ್ದೀವಿ. ನಾವು ಸಂಪೂರ್ಣ ಬೆಂಬಲವನ್ನು ಅವರಿಗೆ ಕೊಟ್ಟು ಈ ಸರಿ ಜಯಶೀಲರನ್ನಾಗಿ ಮಾಡಬೇಕು ಅಂತ ಇದ್ದೀವಿ. ಅವ್ರ ಬಗ್ಗೆ ಭಾಳ ನಾನು ಹೇಳೋದಿಲ್ಲ. ನಗರಾಭಿವೃದ್ಧಿ ಅಧ್ಯಕ್ಷರಾಗಿದ್ದ ಕಾಲದ ಮಾಡಿದ್ದು, ವಿಶ್ವೇಶ್ವರಯ್ಯ ಲಾರಿ ಟರ್ಮಿನಲ್ ಇರ್ಬೋದು, ಗೂಡಾವರಣದಲ್ಲಿ ಲಾಲಾಬಹದ್ದು ವಾಣಿಜ್ಯ ಸಂಕೀರ್ಣ ನಿರ್ಮಾಣ, ಗವ್ಯಪ್ಪ ಸರ್ಕಲ್ನ ರಾಘವ ಕಲಾಮಂದಿರದ ರಸ್ತೆಗೆ ಅಗಲೀಕರಣ, ಕಪ್ಪಗಲ್ ರಸ್ತೆಯ ಬ್ರಹ್ಮಯ್ಯ ದೇವಸ್ಥಾನದ ಸಿರಿವಾರ ಗ್ರಾಮದವರೆಗೆ ರಸ್ತೆ ನಿರ್ಮಾಣಕ್ಕೆ ಮಾಡಿದ ಕೆಲಸ, ಹೀಗೆ ಒಂದಲ್ಲ ನೂರಾರು ಮಾಡಿದ್ದಾರೆ. ಆಮೇಲೆ ದಾಸೋಹನು ಮಾಡಿದ್ದಾರೆ, ಧಾರಾಳವಾಗಿ ದಾನವನ್ನು ಮಾಡಿದ್ದಾರೆ ಅಂತ ಒಬ್ಬ ವ್ಯಕ್ತಿಯನ್ನು ನಾವು ನಿಲ್ಲಿಸಿದ್ದೀವಿ ಮಾಧ್ಯಮದವ್ರ ಮುಖೇನ. ಅದು ಬಳ್ಳಾರಿ ಅಂತ ಗಟ್ಟಿಯಾದ ಭಾಳ ದೊಡ್ಡ ಬೇರೆ ಸುದ್ದಿ ಮಾಡಿದಂಥ ಜಾಗದಿಂದ ನಮಗೆ ಅವ್ರನ್ನ ಗೆಲ್ಲಿಸಿದ್ರೆ ನಮ್ಮ ಪಕ್ಷಕ್ಕೂ ಒಂದು ಕಿರೀಟ ಬರುತ್ತೆ. ಮತ್ತು ಎಲ್ಲೋ ಒಂದು ಕಡೆ ಈ ಅನ್ಯಾಯ, ಮೋಸ, ವಂಚನೆ, ಲಂಚ ಇದಕ್ಕೆ ವಿರುದ್ಧವಾಗಿ ಜನ ಇದ್ದಾರೆ, ಇನ್ನೂ ಜೀವಂತವಾಗಿ ಅದನ್ನು ಮಾಡ್ತಿದ್ದಾರೆ ಅಂತಕ್ಕಂಥ ನಂಬಿಕೆ ಬರಲಿ ಅಂತ ನಾನು ಮಾಡಿದ್ದೀನಿ. ಇದಿಷ್ಟು ವಿಚಾರ ತಮ್ಮೆಲ್ಲರ ಬೆಂಬಲಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಇದರ ಜೊತೆಯಲ್ಲಿ ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷನಾಗಿ ಅದು ಕೆಲವು ಮಾತುಗಳನ್ನು ನಿಮ್ಮ ಎದುರುಗಡೆ ಹೇಳೋ ಆಗಿಲ್ಲ, ಯಾಕೆ ಅಂತ ಕೇಳಿ ಹೇಳಿಬಿಡ್ತೀನಿ, ಬರೀಬೇಡಿ ಅಷ್ಟೇ. ಅವರು ಒಂದು ಪಕ್ಷದಿಂದ ಬಂದಿರೋದರಿಂದ ಅವ್ರದ್ದೇ ಆದಂಥ ಒಂದು ಓಟ್ ಇರ್ತದೆ, ಬ್ಯಾಂಕ್ ಇರುತ್ತೆ ಅಲ್ವರ, ಅವ್ರದ್ದೇ ಆದಂಥ ಒಂದು ಶಕ್ತಿ ಇರ್ತದೆ. ಆ ಓಟ್ಗಳು ಇನ್ನೊಂದು ಪಾರ್ಟಿ ಮೇಲೆ ವಿಶ್ವಾಸ ಇಲ್ಲದೆ ಇದ್ದಾಗ, ಇನ್ಯಾವುದೋ ಪಾರ್ಟಿಗೆ ಕಮಿಟ್ ಆಗಿದ್ದಾಗ ಆ ಓಟ್ಗಳು ಬರದೇ ಇರ್ಬೋದು ಅನ್ನೋ ಗುಮಾನಿನ ನಮಗಿರೋದ್ರಿಂದ ಅವ್ರ ಪಾಡ್ಗೆ ಅವ್ರು ಎಷ್ಟಾದರೂ ಓಟ್ ತೊಗೊಳ್ಳಿ, ನಮ್ಮ ಕೈ ಜೋಡಿಸಿ ಅವ್ರನ್ನ ಗೆಲ್ಲಿಸೋದಷ್ಟು. ಮುಂದಿನ ದಿನಗಳಲ್ಲಿ ಪಾರ್ಟಿ ನಾವು ಒಂದೇ ಮೈಂಡಲ್ಲಿರೋದ್ರಿಂದ ಏನು ಬೇಕಾದ್ರೂ ಚಿಂತನೆ ಮಾಡ್ತೀವಿ. ಇದನ್ನು ಬರೆಯೋಕ್ಕೇನು ಹೋಗಬೇಕು, ಅವ್ರ ಪಾಡ್ಗೆ ಅವ್ರನ್ನ ಬಿಟ್ಬಿಡೋಣ, ನಮ್ಮ ಪಾಡಿಗೆ ನಾವು ಅವ್ರಿಗೆ ಶಕ್ತಿಯನ್ನು ತುಂಬ್ತೀವಿ ಅನ್ನೋದಕ್ಕಂಥ ವಿಚಾರ ನೀವು ಕೇಳಿದ್ದೀವಿ.